ಆಗಸ್ಟ್ ಮೂರರ ಸಿದ್ದರಾಮೋತ್ಸವಕ್ಕೆ ಅರ್ಧ ಸರ್ಕಾರ ದಾವಣಗೆರೆಯಲ್ಲಿ ಸೇರುತ್ತ ಬಸವರಾಜ ಬೊಮ್ಮಾಯಿ ಅವರ ಅರ್ಧ ಸರ್ಕಾರ ಸಿದ್ದರಾಮೋತ್ಸವಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದೆಯಾ ಎಸ್ ಬಿ ಎಂ ಟೀಮ್ ಕೂಡ ವೇದಿಕೆ ಮೇಲೆ ಬರಬಹುದಾ ಹಾಗಿದ್ರೆ ಇಂಗ್ಲೀಷ್ನ ಈ ಪತ್ರಿಕೆ ತನ್ನ ವರದಿಯಲ್ಲಿ ಹೇಳ್ತಿರುವಂಥದ್ದೇನು ಟೈಮ್ಸ್ ಆಫ್ ಇಂಡಿಯಾದ ಲೇಖನದ ಅಸಲಿಯತ್ತೇನು ಬಾಂಬೆ ಬಾಯ್ಸ್ ಗರ್ವಾಪ್ಸಿಯ ಮುನ್ಸೂಚನೆ ಏನಾದರೂ ನೀಡ್ತಿದಾರಾ ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ಒಂದು ಪೇಪರ್ ಕಟಿಂಗ್ ಒಂದು ಆರ್ಟಿಕಲ್ ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂತಹ ಈ ಲೇಖನ ಈ ಸ್ಟೋರಿಯನ್ನು ನೋಡೋಕ್ಕೂ ಮುಂಚೆ ನೀವು ಎರಡು ಫೋಟೋಗಳನ್ನು ನೋಡಬೇಕು ಒಂದು ಜುಲೈ ಆರು ಎರಡು ಸಾವಿರದ ಹತ್ತೊಂಬತ್ತರಂದು ತೆಗೆದಂತಹ ಫೋಟೋ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನ ಒಂದೇ ಒಂದು ದಿನದಲ್ಲಿ ನೆಲಕ್ಕುರುಳಿಸಿದ ದಿನ ಅದು ಜುಲೈ ಆರು ಎರಡು ಸಾವಿರದ ಹತ್ತೊಂಬತ್ತು ಯಾಕಂದ್ರೆ ಅವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನೊಳಗಿನ ಸರಿಸುಮಾರು ಹದಿಮೂರು ಶಾಸಕರು ರಾಜೀನಾಮೆ ಕೊಡ್ತಾರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ರಾಜಭವನದ ಮುಂದೆ ತೆಗೆಸಿಕೊಂಡ ಫೋಟೋ ಇದು ಯಾರು ಇವರೆಲ್ಲ ಜೆ ಡಿ ಎಸ್ನ ನಾಯಕರಿಗೆ ಬಹುಮುಖ್ಯವಾಗಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಇವರೆಲ್ಲ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸೀನ್ ಕಟ್ ಮಾಡೋಣ ಇನ್ನೊಂದು ಫೋಟೋ ನೋಡೋಣ ಇದು ನವಂಬರ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ತೆಗೆದಂತಹ ಫೋಟೋ ಅಲ್ಲಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನಾಲ್ಕು ತಿಂಗಳ ನಂತರ ರಾಜೀನಾಮೆ ಬಳಿಕ ಹದಿಮೂರಲ್ಲ ಹದಿನೇಳು ಮಂದಿ ನಾಯಕರು ಈ ಫೋಟೋದಲ್ಲಿ ಕಾಣಿಸ್ತಾರೆ ಮಧ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಪಕ್ಕದಲ್ಲಿ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೊನೆ ಮೂಲೆಯಲ್ಲಿ ಒಬ್ಬರಿದ್ದಾರೆ ನೋಡಿ ಅವರು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾಕಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಹದಿನೇಳು ಮಂದಿ ಬಿ ಜೆ ಪಿ ಸೇರ್ಕೊಳ್ತಾರೆ ಇದೀಗ ಈ ಹದಿನೇಳು ಮಂದಿಯಲ್ಲಿ ಸರಿಯಾಗಿ ಹತ್ತು ಮಂದಿ ಬಹಿರಂಗವಾಗಿಯೇ ಸಿದ್ದರಾಮೋತ್ಸವದ ಪರವಾಗಿ ಮಾತಾಡ್ತಿದ್ದಾರೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಅವರ ಸಂಪುಟದ ಹತ್ತು ಮಂದಿ ಸಹೋದ್ಯೋಗಿಗಳು ನಮ್ಮ ಸಿದ್ದರಾಮಣ್ಣನ ಹುಟ್ಟುಹಬ್ಬಕ್ಕೆ ನಾವು ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ಹಾಡ್ತಿದ್ದಾರೆ ಪರೋಕ್ಷವಾಗಿ ಐವರು ಬಿ ಜೆ ಪಿಯ ಪ್ರಾಮಾಣಿಕ ನಾಯಕರು ಸಚಿವರು ಇದೀಗ ಸಿದ್ದರಾಮಯ್ಯ ಅವರ ಹುಟ್ಟೊಬ್ಬಕ್ಕೆ ನಮ್ಮದು ಬೆಂಬಲ ಇದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಯಾರೆಲ್ಲ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಎಲ್ ಎಲ್ ಬಿಯನ್ನು ಅನ್ನು ಮಾಡಿರತಕ್ಕಂತಹ ಮಾಧುಸ್ವಾಮಿಯವರು ಮತ್ತೊಬ್ಬರು ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ವಿ ಸೋಮಣ್ಣ ಅವರು ಉಮೇಶ್ ಕತ್ತಿ ಅವರು ಬಿ ಶ್ರೀರಾಮುಲು ಅವರು ಇಷ್ಟೂ ಜನ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತಿದ್ದಾರೆ ಅವರು ಸಿದ್ದರಾಮೋತ್ಸವಕ್ಕೆ ಇನ್ನು ನೇರವಾಗಿ ಬಹಿರಂಗವಾಗಿಯೇ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಿರುವಂಥವರು ಜೆ ಡಿ ಎಸ್ ಆರೋಪಿಸುವಂತಹ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಎಸ್ ಟಿ ಸೋಮಶೇಖರ್ ಅವರು ಭೈರತಿ ಬಸವರಾಜು ಅವರು ಎಮ್ ಟಿ ಬಿ ನಾಗರಾಜ್ ಅವರು ಮುನರತ್ನ ಅವರು ಗೋಪಾಲಯ್ಯ ಅವರು ಶಿವರಾಮ ಹೆಬ್ಬಾರ್ ಅವರು ಆನಂದ್ ಸಿಂಗ್ ಬಿ ಸಿ ಪಾಟೀಲ್ ಡಾಕ್ಟರ್ ಕೆ ಸುಧಾಕರ್ ನಾರಾಯಣಗೌಡ ಇಷ್ಟು ಮಂದಿ ಸಿದ್ದರಾಮೋತ್ಸವಕ್ಕೆ ಬೆಂಬಲಿಸ್ತಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಕೊಡುಗೆಯನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಕೂಡ ಹೇಳ್ತಿದೆ ಇವರೆಲ್ಲರಿಗಿಂತಲೂ ಬಹುಮುಖ್ಯವಾದವರು ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಕೂಡ ದಾವಣಗೆರೆ ವೇದಿಕೆ ಮೇಲೆ ಕಾಣಿಸಬಹುದು ಈ ಮೂಲಕ ತಮ್ಮ ರಾಜಕೀಯ ಗುರು ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬಕ್ಕೆ ವಿಶೇಷವಾದಂತಹ ಮೆರುಗು ನೀಡುವಂತಹ ಕೆಲಸವನ್ನ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಮಾಡಬಹುದು ಇವರಷ್ಟೇ ಅಲ್ಲ ಹೆಚ್ ವಿಶ್ವನಾಥ್ ಅವರು ಬರಬಹುದು ಕೆ ಎಸ್ ಈಶ್ವರಪ್ಪ ಅವರು ಬರಬಹುದು ಹೀಗೆ ಬಹುಪಾಲು ನಾಯಕರು ಯಾಕಂದರೆ ಖುದ್ದು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಿದ್ದರಾಮಯ್ಯ ಅವರು ಆಹ್ವಾನವನ್ನು ನೀಡಿಲ್ಲ ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಕಡೆ ರಾಜಾ ಹುಲಿಗೆ ಮುಜುಗರ ಆಗುವಂತಹ ಕೆಲಸಗಳು ಎದುರಾದರೆ ಅವರಿಗೆ ಅಪಮಾನ ಮಾಡಿದಂತಾಗುತ್ತೆ ನಮ್ಮ ಸ್ನೇಹಕ್ಕೆ ಅಂಥದ್ದೊಂದು ಅಪವಾದ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ತಮ್ಮ ಎಪ್ಪತ್ತೈದನೇ ಹುಟ್ಟು ಹಬ್ಬಕ್ಕೆ ಅವರನ್ನು ಕರೆಸ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರ ಕಾಲದ ಜನಪರ ಯೋಜನೆಗಳೇನಿದ್ವು ಅವುಗಳ ಗುಣಗಾನ ಮಾಡುವಂತಹ ಕೆಲಸ ಅಲ್ಲ ನಡೆಯುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜಾಹುಲಿ ಅವ್ರಿಗೂ ಕೂಡ ಅದರಿಂದ ಒಂದು ಮುಜುಗರ ಆಗಬಹುದು ಅಂತಹ ಮುಜುಗರಕ್ಕೆ ರಾಜಾಹುಲಿ ಈಡಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅವರನ್ನು ಕರೆಸಿಲ್ಲ ಆದರೂ ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ವಿಶ್ ಮಾಡ್ತಾರೆ ಇದು ಮತ್ತೊಂದು ಸಂಗತಿ ಆದರೆ ಎಲ್ಲೋ ಒಂದು ಕಡೆ ಯಾರೆಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ತೊರೆದು ಬಿ ಜೆ ಪಿ ಸೇರಿದ್ರು ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಮುನ್ನ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಹದಿನೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲೋದು ಕಷ್ಟ ಅನ್ನುವಂತಹ ಸುಳಿವು ಸಿಕ್ಕ ಮೇಲೂ ಕೂಡ ಆ ಹದಿನೇಳು ಮಂದಿ ಮತ್ತೆ ಕಾಂಗ್ರೆಸ್ನತ್ತ ಬರ್ತಾರಾ ಸಿದ್ದರಾಮಯ್ಯ ಅವರ ಟೀಮ್ ಜೊತೆಯಲ್ಲಿ ಮತ್ತೆ ಗುರುತಿಸ್ಕೊಳ್ತಾರಾ ಇಂಥದ್ದೊಂದು ಚರ್ಚೆ ನಡೀತಿದೆ ಗರ್ವಾಪ್ಸಿಯ ಮುನ್ಸೂಚನೆ ಕೂಡ ಇಲ್ಲಿ ಕಾಣಿಸ್ಕೊಳ್ತಿದೆ ನಿಜಕ್ಕೂ ಅರ್ಧ ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಇದೀಗ ಇಪ್ಪತ್ತೊಂಬತ್ತು ಸಚಿವರು ಇದ್ದಾರೆ ಈಶ್ವರಪ್ಪ ಅವರಿದ್ದರು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಸಚಿವರ ಪೈಕಿ ಸರಿಸುಮಾರು ಹದಿನೈದು ಸಚಿವರು ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿಯವರು ಪರೋಕ್ಷವಾಗಿ ಸಿದ್ದರಾಮೋತ್ಸವಕ್ಕೆ ಬೆಂಬಲಿಸ್ತಾರೆ ಅಥವಾ ಅವರು ವಿಶ್ ಮಾಡ್ತಾರೆ ಅನ್ನೋದಾದರೆ ಈ ಬಿ ಜೆ ಪಿ ಸರ್ಕಾರದ ಅರ್ಧ ಸರ್ಕಾರ ಬಂದು ಸಿದ್ದರಾಮೋತ್ಸವದ ಬೆನ್ನಿಗೆ ನಿಲ್ತಿದೆ ಅಂದರೆ ಅದು ಯಶಸ್ಸು ಕಾಣುತ್ತೆ ಒಂದು ಅಂಶ ಎರಡನೇ ಅಂಶ ಇದು ಯಾರ ಸರ್ಕಾರ ಬಿ ಜೆ ಪಿದ ಕಾಂಗ್ರೆಸ್ದ ಸಿದ್ದರಾಮಯ್ಯ ಅವ್ರದ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಜೊತೆಯಲ್ಲಿ ಬಾಂಬೆ ಬಾಯ್ಸ್ ಮತ್ತೆ ಎಲ್ಲಿಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮೋತ್ಸವಕ್ಕೆ ಇಷ್ಟೆಲ್ಲ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು ಯಾವುದರ ಮುನ್ಸೂಚನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೂ ಮುನ್ನ ಬಾಂಬೆ ಬಾಯ್ಸ್ ಮತ್ತೆ ಇಲ್ಲಿಗೆ ಬರಬಹುದಾ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಿರುವಂಥ ಅವರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬಲ್ಲೈ ಕಾಣುತ್ತೆ